ನೋಡಿ, ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. 1,05,000 ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇವತ್ತಿಗೆ ಇನ್ನ ಸ್ವಲ್ಪ ಟೈಮ್ ಇದೆ, ಮುಂದುವರ್ಸ್ಕೊಂಡು ಹೋಗ್ತದೆ. ನಾವೇನು ಇದಕ್ಕೆ ಒತ್ತಡ ಏನು ಮಾಡ್ತಾ ಇಲ್ಲ, ಅವ್ರು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ನಾನು ಪ್ರಿಯಾಂಕಾ ಖರ್ಗೆಯವರು, ನಮ್ಮ ಕೃಷ್ಣ ಬೈರೇಗೌಡರು, ನಾನು, ನಮ್ಮ ರಹೀಮ್ ಖಾನ್ರವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ನಾವೆಲ್ಲ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲ ಸಭೆಗಳನ್ನು ಮಾಡಿದ್ದೇವೆ. ಸೊ ಮುಖ್ಯಮಂತ್ರಿಗಳು 20 ತಾರೀಕು ಅಂತ ಫಿಕ್ಸ್ ಆಗಿತ್ತು, ಎಲ್ಲರಿಗೂ 20 ತಾರೀಕು ಅಂತ ಲೆಟ್ರ್ ಬರೆದಿದ್ದು. ಈಗ ಕೆಲವರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಭಾನುವಾರ ಫಿಕ್ಸ್ ಮಾಡಿದ್ದೀವಿ, ಭಾನುವಾರ 27ನೇ ತಾರೀಕು. ಯಾಕೆಂದರೆ ಕೆಲವು ಜಾಗದಲ್ಲಿ ಈ ಶಾಲೆಗಳಿಗೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ, ಮಳೆಗಳು ಇದೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಭಾನುವಾರ ಮಾಡಬೇಕು ಅಂತ ಕೆಲವು ಇವತ್ತು ಕ್ಯಾಬಿನೆಟಲ್ಲೆಲ್ಲ ಕೆಲವೆಲ್ಲ ಸಲಹೆ ಬಂತು. ಆ ಪ್ರಕಾರ 20 ಬದಲು 27 ಮಾಡ್ತಾ ಇದ್ದೀವಿ ಭಾನುವಾರ. ಸೊ ಅದಕ್ಕೆ ಕೆಲವು ಕಡೆ ಸಮುದಾಯ ಭವನ ತೆಗೆದುಕೊಳ್ಳಿ, ಕೆಲವು ಕಡೆ ಶಾಲೆಗಳು ತೆಗೆದುಕೊಳ್ಳಿ, ಕಾಲೇಜ್ ಪ್ರೊಮಿಸಸ್ಗಳು ತೆಗೆದುಕೊಳ್ಳಿ, ಆ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಅನ್ನೋ ದೃಷ್ಟಿಯಿಂದ 27ಕ್ಕೆ ಮಾಡಿದ್ದೇವೆ. 27ನೇ ತಾರೀಕಿಗೆ ಈ ತಿಂಗಳು ದುಡ್ಡು ಅವರೆಲ್ಲರ ಅಕೌಂಟ್ಗೆ ಹೋಗ್ತದೆ. ಸೊ ಎಲ್ಲ ಪಂಚಾಯತಿಗೂ ಕೂಡ ಒಬ್ಬೊಬ್ಬರು ನೋಡಲ್ ಆಫೀಸರ್ ಹಾಕಿದ್ದೀವಿ. ಎಲ್ಲ ಒಂದೊಂದು ವಾರ್ಡಲ್ಲೂ ಕೂಡ ಕಾರ್ಯಕ್ರಮ ನಡೀತದೆ. ಇದು ಭಾಳ ವಿನೂತನವಾದಂಥ ಕಾರ್ಯಕ್ರಮ, ನೇರವಾಗಿ ಝೂಮಲ್ಲೂ ಒಂದು ಪ್ರಸಾರ ಇರ್ತದೆ. ಆ ಕಡೆಯಿಂದ ಈ ಕಡೆಗೆ ಅವ್ರಲ್ಲಿ ಯಾರ್ಯಾರು ಇರ್ತಾರೆ ಅಂತೇಳಿ ಯಾರ ಹತ್ರ ಬೇಕಾದ್ರೂ ಮಾತಾಡ್ಬೋದು. ಅಲ್ಲಿ ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಾರೆ ಅದನ್ನು ಕೂಡ ನಾವು ವೀಕ್ಷಣೆ ಮಾಡ್ತೀವಿ. ಮತ್ತು ಈ ಕಡೆಯಿಂದ ಏನು ಕಾರ್ಯಕ್ರಮ ಇದೆ ಅದನ್ನು ಕೂಡ ನೇರ ಪ್ರಸಾರ ಆಗುವಂಥ ಒಂದು ಕಾರ್ಯಕ್ರಮ. ಎಲ್ಲ ಹೆಣ್ಮಕ್ಕಳು ಭಾಳ ಸಂಭ್ರಮದಿಂದ ಅವರ ಮನೆ ಬಾಗಿಲುಗಳಲ್ಲಿ ಗೃಹಲಕ್ಷ್ಮಿ ಯಾರು ತೆಗೆದುಕೊಳ್ತಾ ಇದ್ದಾರೆ ಅವ್ರ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಭಾಳ ಸಂತೋಷದಿಂದ ಸಂಭ್ರಮ ಆಚರಣೆ ಮಾಡೋಂಥ ಕೆಲಸ ಇವತ್ತು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಸೊ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಯ PDOಗಳು, ಅಂಗನವಾಡಿಯವರು, ಆಶಾ ಕಾರ್ಯಕರ್ತರು, ನೀರ್ಗಂಟಿಯವರು, ಯಾರೇ ಇದ್ದರೂ ಕೂಡ ಪಂಚಾಯತಿ ಆಫೀಸ್ ಸ್ಟಾಫು ಎಲ್ಲರೂ ಸೇರಿ ಮಾಡ್ತಾರೆ ಪಕ್ಷಾತೀತವಾಗಿ. ಇದು ಪಕ್ಷ ಇಲ್ಲ, ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಸು, ಆ ಗ್ರಾಮ ಪಂಚಾಯತಿದು ಏನೇನು ಕಾರ್ಯಕ್ರಮ ಅವತ್ತಿರ್ತದೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಮುನ್ಸಿಪಲ್ ಕೌನ್ಸಿಲರ್ಗಳು ಅವರವ್ರ ವಾರ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. MLAಗಳು ಅವ್ರವ್ರ ಕ್ಷೇತ್ರದಲ್ಲಿ ಅಧ್ಯಕ್ಷತೆ ವಹಿಸಬೇಕು. ಅವ್ರಿಗೆ ಎಲ್ಲಿ ಇಷ್ಟ ಇದೆಯೋ ಎಲ್ಲ ಕಡೆಯೂ ಅವತ್ತು ಕಾರ್ಯಕ್ರಮ ಏನು ನಡೀತದೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನಾಗ್ರೇಷನ್ನು ನಮ್ಮ ರಾಷ್ಟ್ರೀಯ ನಾಯಕರನ್ನು ನಾವು ಆಹ್ವಾನಿಸಿದ್ದೇವೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಯಾರು ನಮಗೆ ಅಧಿನಾಯಕರು ಇದ್ದಾರೆ ಅವ್ರನ್ನೆಲ್ಲ ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ, ಅವರೆಲ್ಲ ಬರ್ತಾರೆ. ಇದು ಮೇಯ್ನ್ ಕಾರ್ಯಕ್ರಮ ಬೆಳಗಾಮಲ್ಲಿ ನಡೀತದೆ. ಬೆಳಗಾಮಿಂದ ನೇರವಾಗಿ ಎಲ್ಲ ಪಂಚಾಯತಿಲೂ ಪ್ರವಾಸ ಆಗ್ತದೆ ಇರ್ತದೆ. ಇದು ಪಂಚಾಯತಿಲೂ ಅದೇ ಟೈಮಲ್ಲಿ ನಡೀತದೆ, ನೇರವಾಗಿ ಪ್ರಸಾರ ನಡೀತದೆ, ಅಲ್ಲೂ ಪಂಚಾಯತಿಲೂ ನಡೀತದೆ, ವಾರ್ಡಲ್ಲೂ ನಡೀತದೆ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ನಡೀತದೆ. 11,000 ಕಡೆ ಒಂದೇ ದಿನ ಒಂದೇ ಟೈಮಲ್ಲಿ ಕಾರ್ಯಕ್ರಮ ನಡೀತದೆ. ಫಲಾನುಭವಿಗಳಿಗೆ ಎಲ್ಲರೂ ಕೂಡ ಐಡೆಂಟಿಫಿಕೇಷನ್ ಕಾರ್ಡ್ ಕೊಡ್ತಾ ಇದ್ದೀವಿ, ಐಡೆಂಟಿಫಿಕೇಷನ್ ಕಾರ್ಡ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಆರ್ಡರ್ ಕಾಪಿ ಸಿಗ್ತದೆ, ಎಲ್ಲರೂ ಕೂಡ ಸಿಕ್ಕಿದೆ. ಓಕೆ ಸರ್, ಇದು ಗುತ್ತಿಗೆದಾರರ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸ್ತೇವೆ ಅಂತ ಬಿಜೆಪಿ ನಾಯಕರೆಲ್ಲ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಎಲ್ಲರೂ ಯಾರು ಪ್ರೇರಣೆ ಇದೆ ಅದೆಲ್ಲ ಆಗಲಿ, ಎಲ್ಲ ಗೊತ್ತಿದೆ ಎಲ್ಲರಿಗೂ. ನ್ಯಾಯ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಒದಗಿಸ್ಕೊಡ್ತೀವಿ, ನಾವು ಆಮೇಲೆ ಮಾತಾಡ್ತೀವಿ.